राज्य कार्यकारी समितिया निर्धारदंते इवत्तु रात्रि अंदरे 28ने तारीख रात्रि 10 गंटे इंद 7/1/2028 ಬೆಳಗ್ಗೆ 5 ಗಂಟೆವರೆಗೆ ಅಂದ್ರೆ ಪ್ರತಿ ದಿವಸ ರಾತ್ರಿ 10 ರಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಅನ್ನು ನಮ್ಮ ಜಿಲ್ಲೆಯಲ್ಲಿ ಜಾರಿ ಮಾಡುವುದಕ್ಕಾಗಿ ಪೊಲೀಸ್ ಇಲಾಖೆಯೊಂದಿಗೆ ಈಗಾಗಲೇ ಸಮನ್ವಯ ಸಾಧಿಸಿ ಇತರೆ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಈಗಾಗಲೇ ರಾಜ್ಯ ಸರ್ಕಾರದ ನಿರ್ದೇಶನವನ್ನು ಸಾಕಷ್ಟು ಸಾರ್ವಜನಿಕರಲ್ಲಿ ಮತ್ತು ಮಾಧ್ಯಮಗಳ ಮುಖಾಂತರ ಮಾಹಿತಿ ನೀಡಲಾಗಿದೆ ಈಗ ಇವತ್ತಿನ ನಮ್ಮ ಜಿಲ್ಲೆಯಲ್ಲೇನೂ ಸಹಿತ ಇದನ್ನು ನಾವು ಜಾರಿ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ವಿ ಇದರ ಪ್ರಕಾರ ನೈಟ್ ಕರ್ಫ್ಯೂ ಏನು 28ರಿಂದ 7ನೇ ತಾರೀಕುವರೆಗೆ ಇರ್ತದೆ ಇದರಲ್ಲಿ ಈ ಹಿಂದೆ ಇದ್ದಂತೆ ಎಮರ್ಜೆನ್ಸಿ ಆಕ್ಟಿವಿಟೀಸ್ ಅಂದರೆ ಎಮರ್ಜೆನ್ಸಿ ಹೆಲ್ತ್ ರಿಲೇಟೆಡ್ ಎಮರ್ಜೆನ್ಸಿ ಆಕ್ಟಿವಿಟೀಸ್ ಯಾವುದೇ ಪೇಷಂಟನ್ನು ಕರ್ಕೊಂಡು ಬರುವಾಗ ಒಬ್ಬರು ಅಥವಾ ಇಬ್ಬರನ್ನು ಮ್ಯಾಕ್ಸಿಮಮ್ ಅವರು ಅವ್ರ ಜೊತೆ ಪೇಷಂಟ್ ಅಟೆಂಡೆಂಟ್ ಒಬ್ಬನ ಬರ್ಬೋದು ಎರಡನೇದಾಗಿ ಇಸೆನ್ಷಿಯಲ್ ಸರ್ವಿಸಸ್ ಏನೇನಿರ್ತವೆ ಆ ಆ್ಯಕ್ಟಿವಿಟೀಸ್ಗೆ ರಾತ್ರಿ ಯಾವುದೇ ಬ್ಯಾನ್ ಮಾಡಿಲ್ಲ ಆಮೇಲೆ ಅದೇ ರೀತಿ ಫ್ಯಾಕ್ಟ್ರಿಗಳಲ್ಲಿ ಯಾವುದು ಪರ್ಮಿಟೆಡ್ ಆ್ಯಕ್ಟಿವಿಟೀಸ್ ಹಿಂದೆ ಫಾರ್ಮಾಸ್ಯುಟಿಕಲ್ ಈ ರೀತಿ ಇಸೆನ್ಷಿಯಲ್ ಆ್ಯಕ್ಟಿವಿಟೀಸ್ ನಾವು ಈಗಾಗಲೇ ತಿಳಿಸಿದ್ದೀವಿ ಆ ಫ್ಯಾಕ್ಟ್ರಿಗಳಲ್ಲಿ ಸಹಿತ ಅವನ್ನು ನಾವು ಬಂದ್ ಮಾಡ್ತಾ ಇಲ್ಲ ಆ ಫ್ಯಾಕ್ಟ್ರಿಗಳು ಅಥವಾ ಆ ಇಂಡಸ್ಟ್ರೀಸ್ ನಡೀಬೋದು ಆದರೆ ಅಲ್ಲಿ ಕೆಲಸಕ್ಕೆ ಪ್ರವಾಸಿ ತಾಣಗಳಿಗೆ ಸಂಬಂಧಪಟ್ಟಂಗೆ ಈಗ ನಾವು ಇನ್ನೂ ಯಾವುದೇ ನಿರ್ಧಾರ ತಗೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮತ್ತೊಂದು ಸಭೆ ಮಾಡ್ತೀವಿ ಆನ್ 30th ಅಥವಾ 29th ನಾಳೆ ಅಥವಾ ನಾಡಿದ್ದು ಸಭೆ ಮಾಡಿ ಅದರದ್ದು ಅಲ್ಲಿಯ ತಹಸೀಲ್ದಾರ್ ಮತ್ತು ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಚರ್ಚಿಸಿ ಈಗಿನ ನಿರ್ದೇಶನಗಳನ್ನು ನಾವು ಅಂಥ ಒಂದು ನಿರ್ಧಾರ ಕೈಗೊಳ್ಳಬಹುದು ಅದಕ್ಕಾಗಿ ಈಗಲೇ ನಾನು ಹೇಳೋದಿಲ್ಲ ನಾವು ಅಂದರೆ ಅದಕ್ಕೆ ಕಮಿಟಿ ಇದೆ ಜಿಲ್ಲಾ ಮಟ್ಟದಲ್ಲಿ ಹೇಗೆ ರಾಜ್ಯ ಮಟ್ಟದಲ್ಲಿ ಕಾರ್ಯಕಾರಿ ಸಮಿತಿ ಇದೆ ಜಿಲ್ಲಾ ವಿಪತ್ತು ನಿರ್ವಹಣೆಗೆ ನಮ್ಮದು ಸಮಿತಿ ಇದೆ ಏಕಪಕ್ಷೀಯವಾಗಿ ಇದುಗೊಳ್ಳುವಂಥದ್ದಲ್ಲ ನಾವು ಸಭೆಯಲ್ಲಿ ಚರ್ಚಿಸಿ ಅದರ ಬಗ್ಗೆ ಲಾಸ್ಟ್ ಟೈಮ್ ತಗೊಂಡಿದ್ದೀರಿ ಡೆಫಿನೆಟ್ಲಿ ಅದೇ ಅದು ನಮ್ಮ ಸಾರ್ವಜನಿಕರ ಇದು ಆರೋಗ್ಯದ ಹಿತದೃಷ್ಟಿಯಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಎಂಟನೇ ತಾರೀಕು ಅವರೆಗೆ ಏನು ಕಂಡೀಷನ್ ಇತ್ತು ಹೊಟ್ಟೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಈಗಿನ ನಿರ್ದೇಶನದ ಪ್ರಕಾರ ಹೋಟೆಲ್ಗಳಿಗೆ ಅಂದರೆ ಹೋಟೆಲ್ ಅಂದರೆ ಅವರು ರೆಸ್ಟೋರೆಂಟು ಇರ್ತದೆ ಅಂದರೆ ತಿಂಡಿ ಊಟನೂ ಕೊಡ್ತಾರೆ ಪ್ಲಸ್ ಅವ್ರದ್ದು ಅಲ್ಲಿ ಇರೋದಕ್ಕೆ ವಾಸ್ತವ್ಯಕ್ಕೂ ಅವಕಾಶ ಇರ್ತದೆ ವಾಸ್ತವ್ಯಕ್ಕೆ 100% ಅವರು ರೂಮನ್ನು ಆಕ್ಯುಪೈ ಮಾಡ್ಕೊಳ್ಬೋದು ಆದರೆ ಅಲ್ಲಿ ಏನಾದರೂ ವ್ಯವಸ್ಥೆಯನ್ನು ಇತ್ತಂದರೆ ಯಾವುದೇ ಕಾರಣಕ್ಕೂ 50% ಬೀರಬಾರ್ದು ಆದರೆ ಉಳಿದಂತೆ ಏನು ಈ ಕ್ಲಬ್ ಪಬ್ ಇವೆಲ್ಲ ಏನಿತ್ತು ಅದು ಇರೋದಿಲ್ಲ ಈಗ ನೈಟ್ ಕರ್ಫ್ಯೂ ಇರೋದರಿಂದ ಅದು ಇರೋ ಪ್ರಶ್ನೆನೇ ಬರೋದಿಲ್ಲ ಓನ್ಲಿ ನಾವು ಹೋಟೆಲ್ಗೆ ಈಗ ಹೊಸ ನಿರ್ಧಾರ ಅಂದರೆ ಕರೆಕ್ಷನ್ ಮಾಡಿದ ಪ್ರಕಾರ ಹೋಟೆಲ್ಗಳು ಅವರು ವಾಸ್ತವ್ಯಕ್ಕೆ 100% ಪರ್ಮಿಟೆಡ್ ಇದೆ ಆಮೇಲೆ ಅಲ್ಲೇ ಅವ್ರದ್ದು ಊಟ ಮತ್ತೊಂದು ಮಾಡಬೇಕಾದ್ರೆ 50%ಗಿಂತ ಹೆಚ್ಚು ಸೇರಬಾರ್ದು ಆಮೇಲೆ ಕಂಪಲ್ಸರಿಯಾಗಿ ಅಲ್ಲಿ ಹೋಟೆಲಲ್ಲಿರೋ ಏನು ಕೆಲಸಗಾರರಿದ್ದಾರೆ ಅವರೆಲ್ಲ ಸಂಪೂರ್ಣವಾಗಿ ವ್ಯಾಕ್ಸಿನೇಟ್ ಆಗಿರಬೇಕು ಅಂತ ಹೇಳಿ ನಿರ್ದೇಶನ ಇದೆ ಎರಡೂ ಸೆಟ್ ಅದನ್ನು ಆಯಾ ಹೋಟೆಲ್ಗಳವರು ತಮ್ಮ ಜವಾಬ್ದಾರಿ ಮುಖಾಂತರ ಪ್ರದರ್ಶಿಸಬೇಕು ನಾವು ಇಷ್ಟೇ ಸಾರ್ವಜನಿಕರಲ್ಲಿ ಮತ್ತೆ ನಾನು ಮನವಿ ಮಾಡಿಕೊಳ್ಳೋದು ಈಗಾಗಲೇ ಈ ಹಿಂದೆ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ನಾವು ಸಾಕಷ್ಟು ಜನರು ಸಾರ್ವಜನಿಕರು ಅದರಲ್ಲಿ ಬಡವರು ಭಾಳಷ್ಟು ಸಫರ್ ಆಗಿದ್ದಾರೆ ಈ ಹಿಂದೆ ನಾವು ಸರ್ಕಾರದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರೊಂದಿಗೆ ಈ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಏನಿದೆ ಈ ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ ಮಾಸ್ಕ್ ಆಗಲಿ ಇಂಥದನ್ನು ಸಾರ್ವಜನಿಕರು ಖುದ್ದಾಗಿ ಈಗೇನು ಹೊಸದಾಗಿ ಹೇಳುವಂಥದ್ದು ನಿರ್ದೇಶನ ಅಲ್ಲ ಖುದ್ದಾಗಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಅವರು ಹಾಕುವಂಥದ್ದು ಮತ್ತೊಂದು ಮಾಡುವಂಥದ್ದು ಆಗಬೇಕು ಮತ್ತು ಇದನ್ನು ಹೊರತುಪಡಿಸಿ ಇದಕ್ಕೆ ನಿರ್ದೇಶನಗೆ ಯಾರಾದರೂ ತದ್ವಿರುದ್ಧವಾಗಿ ನಡೆದುಕೊಂಡಲ್ಲಿ ಸರ್ಕಾರದ ನಿರ್ದೇಶನಗೆ ಪೊಲೀಸ್ ಇಲಾಖೆಯು ಅವರ ವಿರುದ್ಧ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳುವುದು ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸಭೆ ನಡೆಸಿ ನಿರ್ಧಾರ ಮಾಡಿದೆ ನೈಟ್ ಈ 50% ರೆಸ್ಟೋರೆಂಟ್ಗೆ ಸಮ ಇದು ನಿರ್ಧಾರ ಏನಿದೆ 30/12/2021
ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಒಟ್ಟು ಅಪ್ಲೈ ಆಗ್ತದೆ. ಟೋಟಲ್ 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 ಆಗಿ ಅಪ್ಲೈ ಆಗ್ತದೆ. ಏಳನೇ ತಾರೀಕು ತನಕ ಏನು ಇಲ್ಲ, ಅದು ಇಲ್ಲ. ಮೂವತ್ತರಿಂದ ಎರಡನೇ ತಾರೀಕುವರೆಗೆ ಈ ಇದಕ್ಕೆ ಸಂಬಂಧಪಟ್ಟಂಗೆ. ಆದ್ರೆ ನೈಟ್ ಕರ್ಫ್ಯೂ ಎಲ್ಲರಿಗೂ ಸೇಮ್, ಎಲ್ಲರಿಗೂ ಸೇಮ್. ಓನ್ಲಿ ಕ್ಲಾರಿಫಿಕೇಶನ್ ಏನಂದ್ರೆ, ಈ ಇಪ್ಪತ್ತೆಂಟು ನೈಟ್ದಿಂದ ಅಂದ್ರೆ ಇಪ್ಪತ್ತೆಂಟು ಹತ್ತನೇ ತಾರೀಕು ನೈಟ್ದಿಂದ ಏಳನೇ ತಾರೀಕು ಬೆಳಗ್ಗೆ ಐದರವರೆಗೆ ಅಲ್ಲಿನ ಕೊಡುವಾಗ ಅವರು ಏನು ಮಾಡಿದ್ದಾರೆ, 50% ಹೋಟೆಲ್ಗಳಿಗೂ ಅಂತ ಬರೆದಿದ್ದರು. ಈಗ